ನಮಸ್ಕಾರ ಕುಮಾರ್ ಅವರೇ. ನನ್ನ ಕ್ಲಾಸ್ಮೇಟ್ ನೀವು. ಕಾಲೇಜ್ ಡೇಸ್ ಅಲ್ಲಿ ನಾವು ಒಟ್ಟಿಗೆ ಒಂದೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ವಿ, ಒಂದೇ ಕೋರ್ಸು, ಒಂದ್ ಸೇಮ್ ಇಯರ್. ಗಾಂಧಿನಗರಕ್ಕೆ ಹೋಗಿದ್ದು ಹೇಗೆ? ನಿಮ್ಮ ಸಿನಿಮಾ ಜರ್ನಿ, ನೀವೊಬ್ಬ ಸಿನಿಮಾ ನಿರ್ದೇಶಕ ಆಗಬೇಕು, ನಾನು ಸಿನಿಮಾ ಡೈರೆಕ್ಷನ್ಸ್ ಮಾಡಬೇಕು, ಈ ತರದ್ದು ಕಾನ್ಸೆಪ್ಟ್ ನಿಮಗೆ ಬಂದಿದ್ದು ಹೇಗೆ? ತಾವರಕ್ರಿಯಿಂದ ಗಾಂಧಿನಗರ. ನನ್ನ ಸ್ಕೂಲ್ ಡೇಸಿಂದ ಆರ್ಟಿಸ್ಟ್ ಆಗಬೇಕು ಅನ್ನೋದು ಸಹಜವಾಗಿ ಎಲ್ರಿಗೂ ಇದ್ದೇ ಇರುತ್ತೆ. ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ಬಟ್ ಪಿ ಯು ಸಿ ಬಂದಾಗ ನಾನು ಸಿನಿಮಾ ಡೈರೆಕ್ಷನ್ ಮಾಡಲೇಬೇಕು ಅನಿಸ್ತು. ಸೊ ಅವಾಗ ಡಿಗ್ರಿ ಡೇಸಲ್ಲಿ ಕ್ಲಾಸ್ಗೆ ಅಂತ ಬರ್ತಿದ್ದೆ, ನಿಮಗೂ ಗೊತ್ತು, ಕ್ಲಾಸ್ ಅಟೆಂಡ್ ಮಾಡ್ತಿರ್ಲಿಲ್ಲ. ಡಿ ಎಫ್ ಟೆಕ್ ಮಾಡೋಕ್ಕೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೆ. ಸೊ ಡಿಗ್ರಿ ಮತ್ತು ಡಿ ಎಫ್ ಟೆಕ್ ಎರಡು ಪಾರ್ಲರಾಗಿ ಮಾಡಿಕೊಂಡು, ಸೊ ಕೋರ್ಸ್ ಮಾಡಿ ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ ತುಂಬ ಸಿನಿಮಾಗಳಾದಮೇಲೆ ಡೈರೆಕ್ಟರ್ ಆದೆ.